ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಮತ್ತೆ ಅಸಮಾಧಾನ ಸ್ಫೋಟ ಆಗಿದೆ. ಸ್ವಪಕ್ಷೀಯ ಸಚಿವರೇ ಡಿ ಕೆ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಭರ್ತಿ ಮಾಡೋದಕ್ಕೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಏನು ಖಾಲಿ ಇಲ್ಲ, ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕು ಅನ್ನೋ ವಿಚಾರಕ್ಕೆ ಮಾತನಾಡೋ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸ್ಥಾನ ಏನು ಖಾಲಿ ಇಲ್ಲ ರಾಜ್ಯದಲ್ಲಿ ಅಂತ ಒಂದು ಕಡೆ ಮಾತನಾಡಿದ್ರೆ, ಉಪಮುಖ್ಯಮಂತ್ರಿ ಸ್ಥಾನ ಖಾಲಿ ಇದೆ ಅಂತ ಹೇಳೋ ಮುಖಾಂತರ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಒಂದು ರೀತಿಯ ಅಸಮಾಧಾನವನ್ನು ಸ್ವಪಕ್ಷೀಯ ಸಚಿವರುಗಳೇ ವ್ಯಕ್ತಪಡಿಸಿದ್ದಾರೆ. ಭರ್ತಿ ಮಾಡೋದಕ್ಕೆ ರಾಜ್ಯದಲ್ಲಿ ಸಿಎಂ ಸ್ಥಾನ ಖಾಲಿ ಇಲ್ಲ, ಡಿ ಸಿಎಂ ಸ್ಥಾನ ಖಾಲಿ ಇದೆ, ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಥಾನ ಕೊಟ್ಟರೆ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ, ಡಿ ಕೆ ಶಿವಕುಮಾರ್ ಹೇಳದಂತೆ ಏನು ನಡ್ಕೋಬೇಕಿಲ್ಲ, ನನಗೂ ಸ್ವಂತ ಬುದ್ಧಿ ಇದೆ ಅಂತ ರಾಜಣ್ಣ ಮಾತನಾಡಿರೋದು ಸರ್ಕಾರದ ಒಳಗೆ ಒಂದೇ ಪಕ್ಷದ ಇಬ್ಬರು ನಾಯಕರು, ಒಬ್ಬರು ಡಿ ಸಿ ಎಂ, ಒಬ್ಬರು ಸಚಿವರು, ಅವರಿಬ್ಬರ ನಡುವೆ ಏನೋ ಒಂದು ತೊಂದರೆ ಇದೆ ಅಥವಾ ಇಬ್ಬರ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಕೈಗನ್ನಡಿ ಅನ್ನೋ ರೀತಿಯಲ್ಲಿ ಇದೆ. ಕೆ ಎನ್ ರಾಜಣ್ಣರ ಮಾತು ಕೇಳಿಸ್ಕೊಳ್ಳಿ, ರಾಜಣ್ಣವರ ಮಾತನ್ನ. ಮುಖ್ಯಮಂತ್ರಿಯ ಅವರ ಆಯ್ಕೆ ಸಂದರ್ಭದಲ್ಲಿ ಹೈಕಮಾಂಡ್ನ ಕೆ ಸಿ ವೇಣುಗೋಪಾಲ್ ಹೇಳಿದ್ದು ಏನು ಹೇಳಿದರು, ಮೊದಲನೇದು ಸಿದ್ದರಾಮಯ್ಯ ವಿಲ್ ಬಿ ದಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಡಿ ಕೆ ಶಿವಕುಮಾರ್ ವಿಲ್ ಬಿ ದಿ ಲೋನ್ ಡಿ ಸಿ ಎಂ, ಅಂಡ್ ದೆನ್ ಥರ್ಡ್ ಪಾಯಿಂಟ್ ಏನು ಹೇಳಿದ್ರು, ನೆಕ್ಸ್ಟ್ ಪಾರ್ಲಿಮೆಂಟ್ ಎಲೆ ಅಪ್ ಟು ದಿ ನೆಕ್ಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಈ ವಿಲ್ ಬಿ ಕಂಟಿನ್ಯೂ ಆಸ್ ದಿ ಪ್ರೆಸಿಡೆಂಟ್ ಅಂತ ಹೇಳಿದ್ರು. ಮೂರಷ್ಟೇ ಅವ್ರು ಹೇಳಿದ್ದನ್ನು ಅವ್ರಿಗೆ ನೆನಪಿಸಿದ್ದೀನಿ, ನಂದೇನಲ್ಲ. ಅದು ಮಾಡ್ಲಿ ಮಾಡ್ಬೇಕು, ಯಾರು ಹೇಳಿದ್ರು ಏನಂತ ನೋಡಿ, ನಾನೇನ್ ಹೇಳ್ಬೇಕು ಅದು ಹೇಳಿದ್ದೀನಿ. ಕೇಳೋದು ಬಿಡೋದು ಹೈಕಮಾಂಡ್ ಅವ್ರು ಸೇರಿದ್ದು, ಹೈಕಮಾಂಡ್ ಅವ್ರು ಮಾಡೋರು. ಲೋಕಸಭೆ ಚುನಾವಣೆ ಆಗ್ತಿದಂಗೆ ನಿನ್ನೆ ಕಾಂಗ್ರೆಸ್ ಶಾಸಕ ಚನ್ನಗಿರಿ ಶಾಸಕರು ಹೇಳ್ತಾರೆ ಸಿಎಂ ಸ್ಥಾನ ಬಿಟ್ಕೊಂಡು ಸ್ವಾಮೀಜಿ ಹೇಳಿದ್ದಾರೆ, ಯಾಕೆ ಸರ್ ಈ ಚರ್ಚೆ ಇದಕ್ಕಿದ್ದಂಗೆ ಇಷ್ಟು ಮುನ್ನಡೆ ಬರ್ತಾ ಇದೆ? ಈಗ ಮುನ್ನಡೆ ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ಎಲ್ಲರ ಮುಂದೆ ಮೈಕ್ ಇಟ್ಕೊಂಡು ಹೋಗ್ತೀರಾ, ಅವರವರು ಹೇಳ್ತಾರೆ ಅಷ್ಟೇ, ನೀವು ಹಿಡ್ಕೊಂಡು ಹೋಗ್ತೀರಾ, ಶಬ್ದವೇ ಬರಲ್ಲ ಅದು. ನಾವು ಹಿಡಿತೀವಿ ಸರ್, ಮಾತಾಡೋದು ನಾವು ಇರೋದು ಹೇಳಿದ್ದೀನಿ ನಾನು, ನಮ್ದೇ ನನ್ನ ಅಭಿಪ್ರಾಯ, ಇನ್ನೊಬ್ಬರ ಅಭಿಪ್ರಾಯ ಇದೆ. ಆದ್ರೆ ಇನ್ನೊಂದು ನಿಮ್ಗೆ ಸ್ಪಷ್ಟ ಮಾಡ್ತಕ್ಕಂಥದ್ದು, ಕಾಂಗ್ರೆಸ್ ಪಾರ್ಟಿನಲ್ಲಿ ಹೈಕಮಾಂಡ್ ಇದೆ, ನಾನು ಹೇಳಿ ಇನ್ನೊಬ್ರು ಹೇಳಿ ಏನಾರ ಹೇಳಿ ಅಂತಿಮವಾಗಿ ಅವರು ನಿರ್ಣಯ ತೆಗೆದುಕೊಳ್ತಾರೆ, ಅವ್ರ ನಿರ್ಣಯಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ತೇವೆ. ನಡೀಲಿ ಸಾಕು, ಮೂರ್ಗಂಟೆ ಆಯ್ತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯ ಅವರ ಆಯ್ಕೆ ಸಂದರ್ಭದಲ್ಲಿ ಹೈಕಮಾಂಡ್ನ ಕೆ ಸಿ ವೇಣುಗೋಪಾಲ್ ಹೇಳಿದ್ದು ಏನು ಹೇಳಿದರು, ಮೊದಲನೇದು ಸಿದ್ದರಾಮಯ್ಯ ವಿಲ್ ಬಿ ದಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಡಿ ಕೆ ಶಿವಕುಮಾರ್ ವಿಲ್ ಬಿ ದಿ ಲೋನ್ ಡಿ ಸಿ ಎಂ, ಅಂಡ್ ದೆನ್ ಥರ್ಡ್ ಪಾಯಿಂಟ್ ಏನು ಹೇಳಿದ್ರು, ನೆಕ್ಸ್ಟ್ ಪಾರ್ಲಿಮೆಂಟ್ ಎಲೆ ಅಪ್ ಟು ದಿ ನೆಕ್ಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಈ ವಿಲ್ ಬಿ ಕಂಟಿನ್ಯೂ ಆಸ್ ದಿ ಪ್ರೆಸಿಡೆಂಟ್ ಅಂತ ಹೇಳಿದ್ರು. ಮೂರಷ್ಟೇ ಅವ್ರು ಹೇಳಿದ್ದನ್ನು ಅವ್ರಿಗೆ ನೆನಪಿಸಿದ್ದೀನಿ, ನಂದೇನಲ್ಲ. ಅದು ಯಾರು ಮಾಡ್ಲಿ ಮಾಡ್ಬೇಕು, ಯಾರು ಹೇಳಿದ್ರು ಏನಂತ ನೋಡಿ, ನಾನೇನ್ ಹೇಳ್ಬೇಕು ಅದು ಹೇಳಿದ್ದೀನಿ. ಕೇಳೋದು ಬಿಡೋದು ಹೈಕಮಾಂಡ್ ಅವ್ರು ಸೇರಿದ್ದು, ಹೈಕಮಾಂಡ್ ಅವ್ರು ಮಾಡೋರು. ಲೋಕಸಭೆ ಚುನಾವಣೆ ಆಗ್ತಿದಂಗೆ ನಿನ್ನೆ ಕಾಂಗ್ರೆಸ್ ಶಾಸಕ ಚನ್ನಗಿರಿ ಶಾಸಕರು ಹೇಳ್ತಾರೆ ಸಿಎಂ ಸ್ಥಾನ ಬಿಟ್ಕೊಂಡು ಸ್ವಾಮೀಜಿ ಹೇಳಿದ್ದಾರೆ, ಯಾಕೆ ಸರ್ ಈ ಚರ್ಚೆ ಇದಕ್ಕಿದ್ದಂಗೆ ಇಷ್ಟು ಮುನ್ನಡೆ ಬರ್ತಾ ಇದೆ? ಈಗ ಮುನ್ನಡೆ ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ಎಲ್ಲರ ಮುಂದೆ ಮೈಕ್ ಇಟ್ಕೊಂಡು ಹೋಗ್ತೀರಾ, ಅವರವರು ಹೇಳ್ತಾರೆ ಅಷ್ಟೇ, ನೀವು ಹಿಡ್ಕೊಂಡು ಹೋಗ್ತೀರಾ, ಶಬ್ದವೇ ಬರಲ್ಲ ಅದು. ನಾವು ಹಿಡಿತೀವಿ ಸರ್, ಮಾತಾಡೋದು ನಾವು ಇರೋದು ಹೇಳಿದ್ದೀನಿ ನಾನು, ನಮ್ದೇ ನನ್ನ ಅಭಿಪ್ರಾಯ, ಇನ್ನೊಬ್ರ ಅಭಿಪ್ರಾಯ ಇದೆ. ಆದ್ರೆ ಇನ್ನೊಂದು ನಿಮ್ಗೆ ಸ್ಪಷ್ಟ ಮಾಡ್ತಕ್ಕಂಥದ್ದು, ಕಾಂಗ್ರೆಸ್ ಪಾರ್ಟಿನಲ್ಲಿ ಹೈಕಮಾಂಡ್ ಇದೆ, ನಾನು ಹೇಳಿ ಇನ್ನೊಬ್ರು ಹೇಳಿ ಏನಾರ ಹೇಳಿ ಅಂತಿಮವಾಗಿ ಅವರು ನಿರ್ಣಯ ತೆಗೆದುಕೊಳ್ತಾರೆ. ಸದ್ಯ ರಾಜ್ಯ ಸರ್ಕಾರದಲ್ಲಿ ಒಂದು ಕಡೆ ಮುಖ್ಯಮಂತ್ರಿ, ಇನ್ನೊಂದು ಕಡೆ ಉಪಮುಖ್ಯಮಂತ್ರಿ, ಎರಡೂ ಸ್ಥಾನಗಳ ಪೈಪೋಟಿ ಆರಂಭ ಆಗಿದೆ. ಸಿದ್ದರಾಮಯ್ಯ ಬಣದ ಶಾಸಕರುಗಳು ಹೆಚ್ಚುವರಿ ಉಪಮುಖ್ಯಮಂತ್ರಿ ಹುದ್ದೆಗಳನ್ನು ಸೃಷ್ಟಿ ಮಾಡಬೇಕು ಅನ್ನುವ ಒತ್ತಾಯವನ್ನಿಟ್ಟರೆ ಅದಕ್ಕೆ ಟಕ್ಕರ್ ಕೊಡೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಣ ಅಂತ ಗುರುತಿಸಿಕೊಂಡಿರುವ ಶಾಸಕರುಗಳು ಮತ್ತು ಸಚಿವರುಗಳು ಡಿ ಸಿ ಎಂ ಎಷ್ಟು ಜನ ಬೇಕಾದ್ರೂ ಮಾಡ್ಕೊಳ್ಳಿ, ಆ ನಡುವೆ ಸಿ ಎಂ ಆಗಿ ಡಿ ಕೆ ಶಿವಕುಮಾರ್ ಅವರನ್ನು ಮಾಡಿಕೊಳ್ಳಿ, ಅದಾದಮೇಲೆ ಬೇಕಾದರೂ ಒಂದು ಡಜನ್ ಡಿ ಸಿ ಎಂ ಮಾಡಲಿ, ನಾವ್ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ಒಟ್ಟಾರೆ ಸಿ ಎಂ ಸ್ಥಾನಕ್ಕೆ ಒಂದು ಕಡೆ ಪೈಪೋಟಿ, ಇನ್ನೊಂದು ಕಡೆ ಉಪಮುಖ್ಯಮಂತ್ರಿಗಳ ಸ್ಥಾನಕ್ಕೆ ಪೈಪೋಟಿ, ಇವೆಲ್ಲ ಸದ್ಯ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿರುವ ಹೊಂದಾಣಿಕೆ ಮತ್ತು ರಾಜ್ಯದ ನಾಯಕರುಗಳ ನಡುವೆ ಇರುವಂತಹ ಹೊಂದಾಣಿಕೆಯನ್ನು ಬಹಳ ಸ್ಪಷ್ಟವಾಗಿ ಜನರ ಮುಂದೆ ಇಡ್ತಾ ಇದೆ. ದೀಪ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ, ನಾನಾಗಲೇ ಹೇಳ್ದಂಗೆ ಕಾಂಗ್ರೆಸ್ನ ನಾಯಕರ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ. ಈಗ ಒಂದು ವರ್ಷದ ನಂತರ ಮತ್ತೆ ಲೋಕಸಭಾ ಚುನಾವಣೆಯ ನಂತರ ನಮ್ಮಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನು ಅವರೇ ಸಾರಿ ಸಾರಿ ಹೇಳ್ದಂಗಿದೆ ಮಾಧ್ಯಮಗಳ ಮುಂದೆ. ಏನೇನು ನಡೀತಾ ಇದೆ ದೀಪ,
ಈ ಸಿಎಂ ಡಿ ಸಿಎಂ ದಂಗಲ್ನಲ್ಲಿ. ಪ್ರಣತ್, ನಿಜ ಇಷ್ಟು ದಿನಗಳ ಕಾಲ ಡಿಸಿಎಂ ಹೆಚ್ಚುವರಿ ಡಿಸಿಎಂಗಳನ್ನ ಮಾಡಬೇಕು, ಸಮುದಾಯವಾರು ಡಿಸಿಎಂಗಳನ್ನ ಮಾಡಬೇಕು ಅನ್ನುವಂತಹ ಚರ್ಚೆ ಚಾಲ್ತಿಯಲ್ಲಿ ಇತ್ತು. ಆದರೆ ಇದೀಗ ಇದ್ದಕ್ಕಿದ್ದ ಹಾಗೆ ಸಿಎಂ ಬದಲಾವಣೆ ಅನ್ನುವಂತಹ ವಿಚಾರ ಅಥವಾ ಸಿಎಂ ತಮ್ಮ ಸ್ಥಾನವನ್ನು ಬಿಟ್ಟು ಡಿ ಕೆ ಶಿ ಅವರಿಗೆ ಕೊಡಬೇಕು ಅನ್ನುವಂತಹ ವಿಚಾರ ಏಕಾಏಕಿ ಚರ್ಚೆಗೆ ಬಂದಿದೆ. ಅದು ಸಿಎಂ ಇರುವಂತಹ ಆ ಒಂದು ಸಮಯದಲ್ಲಿಯೇ ಸ್ವಾಮೀಜಿ ಹೇಳಿರುವಂತಹದ್ದು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇರುವಂಥ ವಿಚಾರ. ನೀವು ಹೇಳಿದಂತೆ ಒಂದಿಷ್ಟು ಸ್ಥಾನಗಳ ರಾಜಕೀಯ ಈಗ ಶುರುವಾದಂತಿದೆ. ಒಂದು ಕಡೆ ಸಿದ್ದರಾಮಯ್ಯ ಅವರ ಒಂದು ಬಣ ಒಂದು ಕಡೆ ಹೇಳ್ತಾ ಇರುವಂಥದ್ದು ಹೆಚ್ಚುವರಿ ಡಿ ಸಿ ಎಮ್ ಅನ್ನು ಮಾಡಬೇಕು ಅಂತ. ಇತ್ತ ಡಿ ಕೆ ಶಿ ಅವರ ಬಣ ಎರಡೂವರೆ ವರ್ಷಗಳ ಬಳಿಕ ಸಿ ಎಂ ಸ್ಥಾನ ಬದಲಾಗುತ್ತೆ ಅನ್ನುವಂತಹ ವಿಚಾರ ಒಂದಿಷ್ಟು ಈ ವಿಚಾರವಾಗಿ ನೋಡ್ತಾ ಹೋದರೆ ಇವತ್ತಿನ ಒಂದು ಹೇಳಿಕೆ ಸ್ವಾಮೀಜಿಯವರ ವೇದಿಕೆ ಮೇಲಿನ ಹೇಳಿಕೆ ಏನಿದೆ ಒಂದು ನಿಜಕ್ಕೂ ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟಿನ ಚರ್ಚೆಗೆ ಸ್ಪೆಷಲಿ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದಕ್ಕೆ ಸಾಕ್ಷಿ ಆಗ್ತದೆ. ಅದಕ್ಕೆ ಪೂರಕವಾಗಿ ಕೆ ಎನ್ ರಾಜಣ್ಣ ಅವರು ಕೂಡ ಹೇಳಿಕೆಯನ್ನು ಕೊಡ್ತಾರೆ. ಎಲ್ಲೋ ಒಂದು ಕಡೆ ಈ ರೀತಿಯಾದಂತಹ ಹೇಳಿಕೆಗಳು ಅಂದರೆ ಯಾರು ಬಿಟ್ಕೊಟ್ಬಿಡ್ತಾರೆ ಸ್ಥಾನವನ್ನು, ಅದು ಸಿ ಎಂ ಆಗಿರಲಿ ಡಿ ಸಿ ಎಂ ಆಗಿರಲಿ ಮತ್ತೊಂದಾಗಿರಲಿ, ಹಂಗಾರೆ ಬಿಟ್ಕೊಟ್ಬಿಡ್ತಾರಾ ಬಿಟ್ಕೊಡ್ತಾರೆ ಅಂದರೆ ನೋಡೋಣವಾ ಅನ್ನುವಂತಹ ಮಾತುಗಳನ್ನು ಇವತ್ತು ಹೇಳಿರುವಂಥದ್ದು ನಿಜಕ್ಕೂ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ. ಮತ್ತೊಮ್ಮೆ ಸ್ಥಾನಗಳ ದಂಗಲ್ ಅಂದರೆ ಸಿ ಎಂ ಕುರ್ಚಿಯ ಗಾದಿಯ ದಂಗಲ್ ಶುರುವಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಜೊತೆಗೆ ಡಿ ಸಿ ಎಂ ಅನ್ನುವಂತಹದ್ದು ಬಂದಂತಹ ಸಮಯದಲ್ಲಿಯೇ ಈ ರೀತಿಯಾದಂತಹ ಸಿ ಎಂ ಸ್ಥಾನ ಬದಲಾವಣೆ ಅನ್ನುವಂತಹದ್ದು ಬಂದಿರುವಂತಹದ್ದು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಿದೆ. ಪ್ರಣೋತ್, ಆ